ಲೋಡ್ ಆಯ್ತು. ಪ್ರಧಾನಮಂತ್ರಿಯವರು 20 ಲಕ್ಷ ಕೋಟಿಯ ಪ್ಯಾಕೇಜ್ ಘೋಷಣೆ ಮಾಡಿದರು. ಬಹುಶಃ ಭಾರತ ದೇಶದ ಜನ ಬಹಳಷ್ಟು ಸಂತೋಷಪಟ್ಟರು. ಮುಂದಿನ ವಿವರಗಳನ್ನ ಫೈನಾನ್ಸ್ ಮಿನಿಸ್ಟರ್ ತಿಳಿಸ್ತಾರೆ ಅಂತ ಹೇಳಿದರು. ಬಹುಶಃ ಮರು ದಿವಸ ಎರಡು ದಿವಸದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಬಂದರು. ಅವರು ನಿರ್ಮಲಾ ಸೀತಾರಾಮನ್ ಅವರು ಅನೇಕ ವಿಚಾರಗಳನ್ನ ಹೇಳಿದರು. ಇದರಲ್ಲಿ ಪ್ಯಾಕೇಜ್ ಅಂದ್ರೆ ಅದು ನೆರವು, ನೆರವು ಕೊಡೋದಕ್ಕೆ ಪ್ಯಾಕೇಜ್ ಅಂತ ಹೇಳ್ತೇವೆ. ಇದರಲ್ಲಿ ಏನ್ ಇವರು ಜನ್ಧನ್ ನಲ್ಲಿ ಕೊಟ್ಟಿದ್ದಾರೆ ದುಡ್ಡು, ಕೃಷಿ ಏನು ರೈತ ಸಮ್ಮಾನ ಅದರಲ್ಲಿ ರೈತರಿಗೆ ವರ್ಷಕ್ಕೆ 2-3 ಸಲ ಒಂದೊಂದು 2-2.5 ಸಾವಿರ ಕೊಡ್ತಾ ಇದ್ದಾರೆ ಆ ದುಡ್ಡುಗಳು, ಎನ್ಆರ್ಇಜಿ ಇದನ್ನೆಲ್ಲ ಸೇರಿಸಿದ್ದಾರೆ, ಮತ್ತು ನಮ್ಮ ಸಾಲಗಳು ನೇಕಾರರದ್ದು ಮೀನುಗಾರರದ್ದು ಈ ಸಾಲಗಳನ್ನು ಸೇರಿಸಿದ್ದಾರೆ. ಕೃಷಿ ಕೇಂದ್ರ ಸರ್ಕಾರದಲ್ಲಿ ಕೂಡ ಇವತ್ತು ಹೆಚ್ಚು ಇವತ್ತು ಅವರು ಕೊಡ್ತಾ ಇರುವಂತಹ ಸಾಲ, ಎಲ್ಲ ಬ್ಯಾಂಕಿನವರಿಗೆ ಫೋನ್ ಮಾಡ್ತಾ ಇದ್ದಾರೆ ಯಾರಿಗೆ ಸಾಲ ಬೇಕು ಯಾರಿಗೆ ಸಾಲ ಬೇಕು. ಸಾಲ ಪ್ಯಾಕೇಜ್ ಹೇಗೆ ಆಗ್ತದೆ, ಸಾಲ ಹೇಗೆ ಪ್ಯಾಕೇಜ್ ಆಗ್ತದೆ? ಕೇರಳದಲ್ಲಿ 20,000 ಕೋಟಿ ಇಟ್ಟಿದ್ರು ಸಾಲ ಕೊಟ್ರ, ಎಲ್ಲ ಹಂಚಿದ್ರು ಜನರಿಗೆ, ಜನರ ಕೈಯಲ್ಲಿ ದುಡ್ಡು ಬರಬೇಕು ಅನ್ನೋ. ರಾಹುಲ್ ಗಾಂಧಿ ಅವರು ಚುನಾವಣೆಯ ಸಂದರ್ಭ ಒಂದು ನ್ಯಾಯ ಅನ್ನುವಂತಹ ಕಾರ್ಯಕ್ರಮವನ್ನು ತಂದಿದ್ರು. ಅವರು ಆಗ ರೀಸನ್ ಕೊಟ್ಟದ್ದು ಹೇಳ್ತಿದ್ರೆ, ಕಟ್ಟಕಡೆಯ ಜನರ ಕೈಯಲ್ಲಿ ಕೂಡ ಹಣ ಚಲಾವಣೆ ಆದ್ರೆ ದೇಶದ ಆರ್ಥಿಕತೆಗೆ ವೇಗ ಬರ್ತದೆ, ಆದ್ರಿಂದ ಜನರ ಕೈಗೆ ಹಣ ಬರಬೇಕು ಅನ್ನುವಂತ ಉದ್ದೇಶದಿಂದ ನ್ಯಾಯ ಅನ್ನುವಂತಹ ಒಂದು ಪ್ರೋಗ್ರಾಮ್ ಅನ್ನ ನಾನು ಸರ್ಕಾರ ಬಂದರೆ ಘೋಷಣೆ ಮಾಡ್ತೇನೆ ಅಂತ ಘೋಷಣೆ ಮಾಡಿದ್ದಾರೆ. ಇದು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ, ಅದರ ಕಾನ್ಸೆಪ್ಟ್ ಅದಿತ್ತು. ಇವತ್ತು ಜನರ ಕೈಗೆ ಹಣ ಬರಬೇಕು, ಜನರ ಕೈಗೆ ಹಣ ಬರೋದು ಸಾಲ ಕೊಡೋದಲ್ಲ, ಸಾಲ ಕೊಟ್ಟರೆ ಅವನು ನಾಳೆ ಬಡ್ಡಿ ಕಟ್ಟಿ ಬ್ಯಾಂಕಿಗೆ ಅಸಲು ಕೂಡ ಕಟ್ಟಬೇಕು, ಮತ್ತೆ ಸಾಲಗಾರರಾಗಿ ಮತ್ತು ಅವನು ಪರಿಸ್ಥಿತಿ ಹಾಳಾಗ್ತದೆ. ಈಗಲೇ ಆರ್ಥಿಕ ಪರಿಸ್ಥಿತಿ ಕುಸಿದಂತ ಸಂದರ್ಭದಲ್ಲಿ ಇವರು ಇದನ್ನೆಲ್ಲ ಈ ಸಾಲಗಳನ್ನು ಕೂಡ ಸೇರಿಸಿ ಪ್ಯಾಕೇಜ್ ಅಂತ ಮಾಡಿದ್ರೆ ಇದರಿಂದ ಜನರಿಗೆ ಏನು ಪ್ರಯೋಜನ ಆಗುವುದಿಲ್ಲ. ಜನರಿಗೆ ನೇರವಾಗಿ ರೈತರಿಗೆ ಕೃಷಿಕರಿಗೆ ಕೂಲಿ ಕಾರ್ಮಿಕರಿಗೆ ವಲಸೆ ಕಾರ್ಮಿಕರಿಗೆ ಎಷ್ಟೋ ಕೋಟಿ ಇಟ್ಟಿದ್ದಾರೆ, ವಲಸೆ ಕಾರ್ಮಿಕರೆಲ್ಲ ವಲಸೆ ಹೋಗಿ ಆಗಿದೆ, ಎಲ್ಲ ಲೂಟಿ ಆದ ಮೇಲೆ ಕೋಟೆ ಬಾಗಿಲು ಬಂದ್ ಮಾಡಿದಾಗೆ ಆಗಿದೆ. ಜನರಲ್ಲಿ ಹೋಗಿ ಯಾರಿಗೆ ವಲಸೆ ಕಾರ್ಮಿಕ